ಇನಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಂಡ್ಯ ಜಿಲ್ಲಾ ಪೊಲೀಸ್ ಘಟಕ ಇವರ ವತಿಯಿಂದ ಆತ್ಮಹತ್ಯೆ ತಡೆ ದಿನವನ್ನು ನಗರದ ಎಸ್ಪಿ ಕಚೇರಿಯಲ್ಲಿ ಆಚರಿಸಲಾಯಿತು. ಒಂದು ಕಡೆಗೆ ಎನ್ಫೋರ್ಸ್ಮೆಂಟ್ ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಿರ್ಬಂಧಿಸತಕ್ಕಂತಹ ಅಧಿಕಾರ ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಶಿಸ್ತಿನ ಹೆಸರಿನಲ್ಲಿ ಇಲಾಖೆಯ ಒಳಗೆ ಆಗ್ತಕ್ಕಂತಹ ದೌರ್ಜನ್ಯ, ಮೇಬಿ ಅದನ್ನ ದೌರ್ಜನ್ಯ ಅನ್ಬಹುದು ಅಥವಾ ಅನಿವಾರ್ಯತೆ ಅಂತಲೂ ಕೂಡ ಕರಿಬಹುದು. ಬಹುಶಃ ಈ ಶಿಸ್ತನ್ನ ಹೈರಾರ್ಕಿಯನ್ನ ನಾವು ಮೇಂಟೈನ್ ಮಾಡದಲೇ ಹೋದ್ರೆ ಇಲಾಖೆಯಲ್ಲಿ ಡಿಸಿಪ್ಲಿನ್ ಉಳಿಯಲ್ಲ, ಬಹುಶಃ ನಾವು ಕಂಟ್ರೋಲ್ ಅನ್ನ ಕಳ್ಕೊಳ್ತೇವೆ, ಸಮಾಜವನ್ನ ನಿಯಂತ್ರಿಸತಕ್ಕಂತಹ ಶಕ್ತಿಯನ್ನು ಕೂಡ ನಾವು ಕಳ್ಕೊಳ್ತೇವೆ. ಈ ಕಾರಣಕ್ಕಾಗಿರ್ತಕ್ಕಂತಹ ಶಿಸ್ತಿನ ಹೆಸರಿನ ಕಾರ್ಯವಿಧಾನಗಳು ನಮ್ಮಲ್ಲಿ ಏನಿದ್ದಾವೆ ಇವು ಕೂಡ ಕೆಳಹಂತದ ಸಿಬ್ಬಂದಿಯಲ್ಲಿ ಮಾನಸಿಕ ಕ್ಷೋಭೆಯನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ, ಯು ಆರ್ ಡೆಲಿಗೇಟೆಡ್ ವಿತ್ ಸರ್ಟನ್ ಪವರ್ಸ್, ನಿಮಗೆ ಕೆಲವು ಹಕ್ಕುಗಳನ್ನ ಪವರ್ಸ್ ಅನ್ನ ಕೊಟ್ಟಿದ್ರು ಕೂಡ ನಿಮ್ಮನ್ನ ಶಿಸ್ತಿನ ಹೆಸರಿನಲ್ಲಿ ನಿಮ್ಮನ್ನ ನಮ್ಮನ್ನ ಎಲ್ಲರನ್ನೂ ಕೂಡ ಪ್ರತಿಬಂಧಿಸಲಾಗುತ್ತೆ. ಈ ಪ್ರತಿಬಂಧನಕ್ಕೆ ನಾವು ಪ್ರತಿ ಸಂದರ್ಭದಲ್ಲಿಯೂ ಕೂಡ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತೀವಿ, ಅದು ಎಲ್ಲ ಕಾಲಕ್ಕೂ ವ್ಯಕ್ತ ಆಗ್ತಾ ಇರುತ್ತೆ. ನೀವು ಆಫೀಸರ್ ಎದುರಿಗೆ ಬಹಳ ಒಬೀಡಿಯಂಟ್ ಆಗಿರುತ್ತೀರಿ, ಆಫೀಸರ್ ಆ ಕಡೆ ಹೋಗ್ತಿದ್ದ ಹಾಗೆ ನಾವು ಅವರ ಅಗೇನೆಸ್ಟ್ ಕಮೆಂಟ್ಗಳನ್ನ ಪಾಸ್ ಮಾಡುವ ಮೂಲಕ ಅಥವಾ ಅವರು ಹೇಳಿದ್ದಕ್ಕೆ ವ್ಯತಿರಿಕ್ತವಾಗಿ ಮಾತನಾಡುವ ಮೂಲಕ ನಮ್ಮ ಪ್ರತಿರೋಧವನ್ನ ನಾವು ಹೊರ ಹಾಕ್ತೇವೆ. ಇದಕ್ಕೆ ಅವಕಾಶ ಸಿಗದಲೇ ಇದ್ದಾಗ ಬಡಪಾಯಿ ಕಂಪ್ಲೇಂಟ್ ಅಂತ ಸಿಗ್ಬೋದು, ಯಾವನ ತಳ್ಳ ಗಾಡಿ ಒಂದು ಸಿಗ್ಬೋದು, ಯಾವನ ಮೋಟರ್ ಸೈಕಲಿಸ್ಟ್ ಸಿಗ್ಬೋದು. ಯಾರು ಸಿಕ್ಕಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು ಅಂತಿಮವಾಗಿ ನಮ್ಗೆ ಸಿಕ್ಕೇ ಸಿಗ್ತಾರೆ. ಇದೆಲ್ಲವನ್ನ ಕೂಡ ಅವರ ಮೇಲೆ ತೀರಿಸ್ಕೊಂಡು ನಾವು ಫ್ರೀ ಆಗ್ತೇವೆ. ಇಂತಹ ಒತ್ತಡವನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ, ನಮ್ಮ ಬದುಕನ್ನ ನಾವು ಹಸನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಇದು ಮುಖ್ಯ. ಬಹುಶಃ ನಮ್ಮನ್ನ ಯಾರನ್ನ ಕಂಪೇರ್ ಮಾಡಿಲ್ಲ, ನಮ್ಮನ್ನ ಯಾರನ್ನು ಎಲ್ಲಿ ಕೂಡಿ ಹಾಕಿಲ್ಲ. ನಮ್ಮ ಬದುಕಿನ ಅನಿವಾರ್ಯತೆಯ ಕಾರಣಕ್ಕಾಗಿ ನಾವು ಯೂನಿಫಾರ್ಮ್ ಹಾಕೊಂಡಿದ್ದೀವಿ, ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡ್ತಾ ಇದ್ದೀವಿ. ಬಹುಶಃ ನಮ್ಗೆ ಇವತ್ತು ಬೇಡ ಅನ್ನೋದಾದ್ರೆ ನಾನು ಹೊರಗೋಗ್ತೀನಿ ಅನ್ನೋದಾದ್ರೆ ಯಾರು ನಮ್ಮನ್ನ ತಡೆಯಲ್ಲ. ಈ ಕಾರಣಕ್ಕಾಗಿ ಯಾರಿಗಾದ್ರೂ ಅಂತ ಸಮಸ್ಯೆಗಳಿದ್ರೆ ಇಟ್ ಇಸ್ ಬೆಟರ್ ಟು ಕ್ವಿಟ್. ನಾವು ನಮ್ಮ ಜಾಬ್ ಅನ್ನ ಬಿಟ್ಟು ಬೇರೆ ಜಾಬ್ ಅನ್ನ ಮಾಡೋದಕ್ಕೆ ಯಾರ್ದು ನಿರ್ಬಂಧ ಇಲ್ಲ. ಸಂವಿಧಾನಬದ್ಧವಾಗಿರ್ತಕ್ಕಂತಹ ಹಕ್ಕುಗಳು ನಮಗಿದ್ದಾವೆ, ನಾವು ಯಾವ್ದಾದ್ರೂ ಕೆಲಸ ಮಾಡಬಹುದು, ಎಲ್ಲಾದ್ರೂ ಬದುಕಬಹುದು. ಅಂತಹ ಸನ್ನಿವೇಶ ಉದ್ಭವ ಆದ್ರೆ ನಾವು ಇಲ್ಲಿಂದ ಹೊರ ಹೋಗೋಣ, ಆದ್ರೆ ಬದುಕಿನಿಂದ ಹೊರ ಹೋಗ್ತಕ್ಕಂತಹ ನಿರ್ಧಾರವನ್ನ ಯಾರು ಕೈಗೊಳ್ಳಬಾರದು ಅಂತಕ್ಕಂಥದ್ದು ನನ್ನ ಮನವಿ. ಇಂತಹ ಸನ್ನಿವೇಶಗಳು ಬಂದಾಗ ಹೇಗೆ ನಾವು ವರ್ತಿಸ್ಬೇಕು, ಎಂತಹ ಆ ಸನ್ನಿವೇಶವನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಮ್ಗೇನು ಅವಕಾಶಗಳಿರ್ತವೆ ಅಂತಕ್ಕಂಥದ್ದನ್ನ ನಮಗೆ ತಜ್ಞರು ತಿಳಿಸ್ಕೊಡೋರಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ವೆಲ್ ಬೀಯಿಂಗ್ ಆಫೀಸರ್ ಸಮಾಲೋಚಕರು ಶ್ರೀ ಸಂದೀಪ್ ಮತ್ತೆ ವಿರೂಪಾಕ್ಷಗೌಡ ಇವರ ಎಫರ್ಟ್ ಅನ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಬಹುಶಃ ಪ್ರತಿ ಪೊಲೀಸ್ ಠಾಣೆಗಳಿಗೂ ವಿಸಿಟ್ ಮಾಡ್ತಾ ಇದ್ದಾರೆ, ಸರ್ಕಲ್ ವೈಸ್, ಸಬ್ ಡಿವಿಜನ್ ವೈಸ್ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಿಯನ್ನು ಕೊಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ನಮ್ಮ ಪರಂಪರೆಯಿಂದನೇ ಹೇಳ್ಕೊಂಡು ಬಂದಿದ್ದಾರೆ, ಆತ್ಮಹತ್ಯೆ ಅಂತಕ್ಕಂಥದ್ದು ಮಹಾಪಾಪ, ಇದನ್ನ ಮಾಡಬಾರದು, ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಸದ್ಗತಿ ಸಿಗಲ್ಲ, ಸ್ವರ್ಗ ಸಿಗಲ್ಲ, ಅವರು ಅಂತರ್ಪಿಶಾಚಿಗಳಾಗಿ ಇರ್ತಾರೆ, ಇದು ನಮ್ಮ ನಂಬಿಕೆ. ಬಹುಶಃ ನಾವು ಸತ್ತ ಮೇಲೆ ಏನಾಗ್ತೀವಿ ಯಾರಿಗೂ ಗೊತ್ತಿಲ್ಲ, ಆದ್ರೆ ಇಂಥದ್ದೊಂದು ನಂಬಿಕೆಯ ಮೂಲಕ ನಮ್ಮನ್ನ ಜಾಗೃತಗೊಳಿಸುವಂತಹ ಪರಿಸ್ಥಿತಿ ನಮ್ಮ ಪರಂಪರೆಯಿಂದಲೇ ಅದು ಬೆಳಕಂಡು ಬಂದಿದೆ. ನಾವು ಹೆಚ್ಚು ಹೆಚ್ಚು ಓದದಷ್ಟು, ವಿಚಾರವಂತರಾದಷ್ಟು, ವಿಜ್ಞಾನ ತಂತ್ರಜ್ಞಾನದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಕಲ್ಲುಗಣಿ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಪ್ರಭಾವಿಗಳು ಕಲ್ಲುಗಣಿಗಾರಿಕೆ ಮತ್ತು ಕ್ರಷರ್ ನಡೆಸುತ್ತಿದ್ದು ಅಕ್ರಮ ಚಟುವಟಿಕೆಗೆ ತಡೆಯೊಡ್ಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಅವರನ್ನು ಆಗ್ರಹಿಸಿದರು. ಟಿಎಂ ಹೊಸೂರು ನೀಲನಕೊಪ್ಪಲು ಶ್ರೀರಾಮ್ಪುರ ಗ್ರಾಮದಲ್ಲಿ ಜನರು ಭಯದಲ್ಲಿ ಬದುಕುತ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ನಡೆಯುತ್ತಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳದೆ ಅಕ್ರಮ ಗಣಿಗಾರಿಕೆಗೆ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ. ತಾಲೂಕಿನ ವಿವಿಧೆಡೆ ಫಿಲ್ಟರ್ ಮರಳು ದಂಧೆ ನಡೆಸುತ್ತಿದ್ದು ಕಡಿವಾಣ ಹಾಕಬೇಕು ಎಂದು ರೈತ ನಾಯಕ ಕೆಎಸ್ ನಂಜುಂಡೇಗೌಡ ಆಗ್ರಹಿಸಿದರು.
ಕಡೆ ಕಟ್ಟಡಕ್ಕೆ ಭಾಳಷ್ಟು ತೊಂದರೆ ಆಗುವಂಥದ್ದು, ಫಿಲ್ಟರ್ ಮಾಡೋ ದಂಧೆ ನಡೀತಲೇ ಇದೆ. ಇದ್ರ ಎಲ್ಲದೂ ಕಡೆ ಗಮನ ಕೊಡಿ. ಅರಣ್ಯ ಇಲಾಖೆ ಒಳಗಡೆ ಭೂಮಿಲೆ ಗಣಿಗಾರಿಕೆನ ನಮ್ಮ ತಾಲೂಕಿನಲ್ಲಿ ಅಂಗ್ರಹಳ್ಳಿ ಮತ್ತು ಮುಂಡುಗ್ದೊರೆ ಭಾಗದಲ್ಲಿ ಮಾಡ್ತಿರೋದು ಅರಣ್ಯ ಭೂಮಿಲೇ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮೌನವಾಗಿರುವಂಥದ್ದು ಪರೋಕ್ಷವಾಗಿ ಅಕ್ರಮ ಗಣಿಗಾರಿಕೆಗೆ ಸಹಾಯ ಮಾಡ್ತಾ ಇದೆ. ಇದು ನಿಲ್ಲಬೇಕು ಅಂತೇಳಿ ತಹಸೀಲ್ದಾರ್ ಅವರ ಗಮನದಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಬೇರೆ ಬೇರೆ ಕಾರಣಕ್ಕೆ ಪ್ರಭಾವಿಗಳು ಗಣಿಗಾರಿಕೆ ತನ್ನಿಂದ ತಾನೇ ಮುಂದುವರಿಸ್ತಾ ಇದ್ದಾರೆ. ಸ್ಫೋಟಕ ಬಳಸೋದಕ್ಕೆ ನಮ್ಮ ಎರಡು ತಾಲೂಕು ವ್ಯಾಪ್ತಿಯೊಳಗೆ ನಮಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಪರ್ಮಿಷನ್ ಇಲ್ಲ, ಒಬ್ಬರತೋ ಮ್ಯಾಗ್ಝಿನ್ ಇಲ್ಲ. ಹಾಗೆಯೇ ಬೇರೆ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದಾಗ ಕಾನೂನು ನೆರವು ಹೋಗಿ ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಕಡ್ಡಾಯವಾಗಿ ಗಣಿಗಾರಿಕೆ ಸಂಪೂರ್ಣ ನಿಲ್ಲಬೇಕು ಅಂತಲ್ಲ, ಕಾನೂನು ವ್ಯಾಪ್ತಿಗೆ ತನ್ನಿ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಈ ನಮ್ಮ ತಾಲೂಕಲ್ಲಿ ಅಕ್ರಮ ಗಣಿಗಾರಿಕೆ ಏನಿದೆ ಅದನ್ನ ನಿಯಂತ್ರಣಕ್ಕೆ ತನ್ನಿ ಅನ್ನೋ ಒಂದು ಒತ್ತಾಯನೂ ಹೇಳಿದ್ದೀವಿ. ಇದೇ ವೇಳೆ ತಹಶೀಲ್ದಾರ್ ನಾಗೇಶ್ ಮಾತನಾಡಿ, ಅಕ್ರಮ ಗಣಿಗಾರಿಕೆ ಮತ್ತು ಕಬ್ಬು ಸಾಗಣೆ ಸಂಬಂಧ ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇನೆ ಎಂದರು. ಮಾಡಿಸಿ ಜೊತೆಗೆ ಪರ್ಸನಲ್ ಇಂಟ್ರೆಸ್ಟ್ ಆಗಿದ್ರಲ್ಲಿ ನಿಮ್ಮ ಕಾನೂನಲ್ಲಿ ಪತ್ರ ಓದಲು ಆಗಲ್ಲ. ಈಗ ಇವರವರು ಅವ್ರು ಕೇಳಿದ್ರೆ ಸೂಪರ್ವೈಸರ್ ಅವರು ಹೇಳ್ತಾರೆ ಮೈಸೂರಲ್ಲಿ ಸೆಕ್ಷನ್ ಇದೆ. ಇದೇ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಪಾಂಡವಪುರ ಮಂಜುನಾಥ್, ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಬಿಸಿ ಮಂಜುನಾಥ್, ಪಾಂಡವಪುರ ತಾಲೂಕು ಅಧ್ಯಕ್ಷ ರಮೇಶ್, ಸಿದ್ದಯ್ಯ, ಕೃಷ್ಣೇಗೌಡ ಇದ್ದರು. ದಿನಾಂಕ 15/9/19 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಸಂಜೆ 5 ಗಂಟೆಗೆ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಖಿಲ ಕರ್ನಾಟಕ ಕರಾವಳಿ ಸಂಸ್ಕೃತಿ ಕಳೆದ 15 ವರ್ಷಗಳಿಂದ ಸತತವಾಗಿ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಗಳನ್ನು ಮಂಡ್ಯದಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ಕಾರವಾರದಿಂದ ಕಾಸರಗೋಡುವರೆಗೆ ಇರುವಂತಹ 4 ಜಿಲ್ಲೆಗಳ ಜನ ಏನು ಮಂಡ್ಯದಲ್ಲಿ ಬಂದು ನೆಲೆಸಿದ್ದಾರೆ, ವೃತ್ತಿಗಾಗಿ, ಉದ್ಯೋಗಕ್ಕಾಗಿ ಅಥವಾ ವ್ಯಾಪಾರಕ್ಕಾಗಿ ಬಂದು ಅವರೆಲ್ಲರನ್ನ ಒಗ್ಗೂಡಿಸಿ ಮಾಡಿದಂಥ ಒಂದು ಸಂಘಟನೆ. ಸುಮಾರು 545 ಕುಟುಂಬ ಸದಸ್ಯತ್ವವನ್ನು ಹೊಂದಿರುವಂಥ ಒಂದು ಗ್ರಾಮ ಸಂಸ್ಥೆ ಇದು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಇದರ ಚಟುವಟಿಕೆಗಳನ್ನು ನಡ್ಕೊಂಡು ಬರ್ತಾ ಇದೆ. ಈ ಶಿಕ್ಷಕರ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಕೂಡ ಕಳೆದ 15 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬರೀ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಪ್ರತಿಭೆಗಳನ್ನು ಜರಡಿ ಆಡಿ ತಗೊಂಡ್ಬಂದಿದ್ದೇವೆ. ಸುಮಾರು 26 ಮಂದಿ ಅಂತಹ ಪ್ರತಿಭಾವಂತರು ನಮ್ಮ ಮುಂದೆ ಇದ್ದಾರೆ. ನಾಳೆ ಅವರಿಗೆ ನಾವು ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ಇನ್ನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಲೋಕಾಯುಕ್ತರು ಮಾನ್ಯ ಶ್ರೀ ಪಿ ವಿಶ್ವನಾಥ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ಶಿಶು ಸಾಹಿತ್ಯದಲ್ಲಿ ಸಾಹಿತಿಗಳು ಮಾನ್ಯ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರು ಶಹಾಪುರ ಗುಲ್ಬರ್ಗದಿಂದ ಸುಮಾರು 10 ದಿನದಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಇನ್ನು ನಮ್ಮವರೇ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಕೆ ಟಿ ಶ್ರೀಕಂಠೇಗೌಡರು ನಮ್ಮ ಜಯಂತಿಯಲ್ಲಿರ್ತಾರೆ. ಇನ್ನು 4 ಮಂದಿ ಶಿಕ್ಷಕರನ್ನ ನಾವು ಈ ಸಮಾರಂಭದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸನ್ಮಾನ ಮಾಡ್ತಾ ಇದ್ದೇವೆ. ಮಾನ್ಯ ಶ್ರೀ ಎ ಎಸ್ ದೇವರಾಜು ಅವರು ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಮಾರಗೌಡನಹಳ್ಳಿ ಮಳವಳ್ಳಿ ತಾಲೂಕು ಅತ್ಯಂತ ಸಾಧಕರು, ಬಹಳಷ್ಟು ವಿದ್ಯಾರ್ಥಿಗಳನ್ನ ಅವರು ತಯಾರು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧತೆಗೊಳ್ಳುತ್ತಿದ್ದಂತಹ ಒಬ್ಬ ಒಳ್ಳೆಯ ಶಿಕ್ಷಕ. ಇನ್ನು ಶ್ರೀಮತಿ ಉಷಾರಾಣಿ ದೈಹಿಕ ಶಿಕ್ಷಕರು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಹಾಲಹಳ್ಳಿ ಬಡಾವಣೆ ಮಂಡ್ಯ, ಈಕೆ ಕೂಡ ಹಿಂಗೆಲ್ಲ ಮಕ್ಕಳು ಹಾಗೆ ಬಹುಮುಖ ಪ್ರತಿಭಾವಂತೆ, ಆಕೆಯನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಇನ್ನು ಒಬ್ಬ ಯುವ ಪ್ರತಿಭೆ ಶ್ರೀಯುತ ವಿನಯ್ ಕುಮಾರ್ ಬಿ ಎಸ್ ಅಂತ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಗೌಡನಹಳ್ಳಿ ಮಂಡ್ಯ ತಾಲೂಕು, ಅವರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಈಗ ಯೋಗ ದಿನೇ ದಿನೇ ಮೊಮೆಂಟಮ್ ತಗೊಳ್ತಾ ಇದೆ, ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕಳೆದ ಸಾಲಿನಿಂದ ಒಬ್ಬ ಯೋಗ ಶಿಕ್ಷಕರನ್ನ ಕೂಡ ನಾವು ಸನ್ಮಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಪರಂಪರೆಯ ಮುಂದುವರಿಕೆಯಾಗಿ ಈ ಬಾರಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮಂಡ್ಯ ಶಾಖೆಯ ಜಿಲ್ಲಾ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀ ಎಸ್ ಶಂಕರ್ ನಾರಾಯಣ್ ಶಾಸ್ತ್ರಿ ಅವರು ಯೋಗ ಶಿಕ್ಷಕರಾಗಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದವರು. ಗೋಷ್ಠಿಯಲ್ಲಿ ಗೋಪಾಲಕೃಷ್ಣ ಶೆಣೈ, ಜಗನ್ನಾಥ್ ಶೆಟ್ಟಿ, ಪ್ರದೀಪ್ ಕುಮಾರ್ ಹೆಬ್ರಿ ಇದ್ದರು. ಮದ್ದೂರ ಪಟ್ಟಣದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮುಜರಾಯಿ ದೇವಾಲಯ ಅರ್ಚಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಯೋಜಿಸಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು.
ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಪೂರ್ವಕುಂಭ ಸ್ವಾಗತ ಹಾಗೂ ವಾದ್ಯಗೋಷ್ಠಿಯೊಂದಿಗೆ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಯವರನ್ನು ಮೆರವಣಿಗೆ ಮೂಲಕ ಸ್ಥಳಕ್ಕೆ ಕರೆತರಲಾಯಿತು. ಮುಜರಾಯಿ ದೇವಾಲಯಗಳ ರಾಜ್ಯಾಧ್ಯಕ್ಷ ಶ್ರೀವತ್ಸ ಮಾತನಾಡಿ, ಕಳೆದ ಅವಧಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ 100 ಮಠ ಮಂದಿರಗಳಿಗೆ ಅನುದಾನ ಬಿಡುಗಡೆಗೊಳಿಸಿ ಕೇವಲ 2 ವರ್ಷ ಅಧಿಕಾರ ನಡೆಸಿದರು. ಅದರಂತೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು 60 ಮಠಗಳಿಗೆ ಅನುದಾನ ಬಿಡುಗಡೆಗೊಳಿಸಿ ಕೇವಲ 14 ತಿಂಗಳಲ್ಲೇ ಅಧಿಕಾರದಿಂದ ಕೆಳಗಿಳಿದರೆಂದು ತಿಳಿಸಿದ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಮಠ ಮಂದಿರಗಳಿಗೆ ಅನುದಾನ ಬಿಡುಗಡೆಗೊಳಿಸದೆ 5 ವರ್ಷ ಅಧಿಕಾರ ಪೂರೈಸಿದರು ಎಂದರು. ಈ ಒಂದು ವೇತನವಾಗಿ ಗೌರವವನ್ನಾಗಿ ಸರ್ಕಾರದಿಂದ ಕೊಡಬೇಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಎ ಕೆ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಸಾಮಾನ್ಯ ಕಾರಣದಿಂದ ಪ್ರತಿ ತಿಂಗಳು ಕನಿಷ್ಠ 500-5000 ಅಷ್ಟು ದುಡ್ಡು ಬರ್ತಾ ಇದೆ ಸರ್ಕಾರಕ್ಕೆ. ಸಾಮಾನ್ಯ ಕಾರಣಕ್ಕೆ ಎ ಕೆಡಿಂದ 28, ಬಿ ಕೆಡಿಂದ 28, ಅಂದರೆ ವರ್ಷಕ್ಕೆ 15-20 ಕೋಟಿ ಬರ್ತಾ ಇದೆ. ಆ ಒಂದು 15-20 ಕೋಟಿಯಿಂದಲೇ ನಮ್ಮ ಗ್ರಾಮೀಣ ಪ್ರದೇಶದ 27,000 ದೇವಸ್ಥಾನಗಳಿಗೆ ಇವತ್ತು ಏನು ಕಟ್ಟಿಕೊಡ್ತಾ ಇದ್ದಾರೋ ಅವರಿಗೆ 500-5000 ಸಂಭಾವನೆ ಕೊಡ್ಬೋದು. ಅದನ್ನು ನಾವು ಸರ್ಕಾರ ಈಗಾಗಲೇ ಮನವಿ ಮಾಡಿ ಸ್ವಾಮೀಜಿಯವರನ್ನೇ ಚರ್ಚದಲ್ಲಿ ನಾವು ಈಗಾಗಲೇ ಇನ್ನೂ ಮನವಿ ಮಾಡಿದ್ದೀವಿ. ಇನ್ನೊಂದು ಕಳೆದ ಮುಂದಿನ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಾಧ್ಯಕ್ಷರು ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೀವಿ. ಮೊನ್ನೆ ಇದೇ ವೇಳೆ ಮುಜರಾಯಿ ದೇವಾಲಯಗಳ ತಾಲೂಕು ಅಧ್ಯಕ್ಷ ಕೆಎನ್ ವಿಜೇಂದ್ರ, ಜಿಲ್ಲಾಧ್ಯಕ್ಷರಾದ ಸುರೇಶ್ ಮೂರ್ತಿ, ಶ್ರೀನಿವಾಸ್, ಬಸವರಾಜು, ಪದಾಧಿಕಾರಿಗಳಾದ ವೆಂಕಟೇಶ್ ಶರ್ಮಾ, ಮಲ್ಲಿಕಾರ್ಜುನ ಸ್ವಾಮಿ, ಶಿವಶಂಕರ್, ಪುಟ್ಟಸ್ವಾಮಿ ಭಾಗವಹಿಸಿದ್ದರು. ಕರ್ನಾಟಕ ಹಿಂದಿ ಸಭಾ ಹಾಗೂ ನೆಹರು ಯುವ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ವರ್ಷದ ಹಿಂದಿ ದಿನಾಚರಣೆ ಕಾರ್ಯಕ್ರಮವು ನಗರದ ಹಿಂದಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮ ಕುರಿತು ಡಾಕ್ಟರ್ ವೀರ ದೇವಗಿರಿ ಮಾತನಾಡಿದರು. ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ರಾಷ್ಟ್ರ ಭಾಷಾ ಹಿಂದಿಯ ಪ್ರಚಾರ ಮಹಾತ್ಮ ಗಾಂಧೀಜಿಯವರು 1918 ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಸ್ಥಾಪನೆಯನ್ನು ಮಾಡಿದರು. ಆಮೇಲೆ ಹಿಂದಿ ಸಾಹಿತ್ಯ ಸಮ್ಮೇಳನ ಮತ್ತು ರಾಷ್ಟ್ರಭಾಷಾ ಪ್ರಚಾರ ಸಮಿತಿ ಅಂತ ಅನೇಕ ಸಂಘ ಸಂಸ್ಥೆಗಳ ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿವೆ. ಇಡೀ ದೇಶದಲ್ಲಿ 23 ಹಿಂದಿ ಸಂಸ್ಥೆಗಳು ಇದೆ. ಅವೆಲ್ಲ ಸಂಸ್ಥೆಗಳು ಹಿಂದಿ ಪ್ರಚಾರ ಪ್ರಚಾರಕ್ಕಾಗಿ ಅಹೋರಾತ್ರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಕನಸು ಇದ್ದು ಅದು ಸಾಕ್ಷರತೆ ಹಾಗೂ ಸ್ವಚ್ಛತೆ. ಆ ಎರಡೂ ಕಾರ್ಯಕ್ರಮಗಳು ಕೂಡ ನಮ್ಮ ಹಿಂದಿ ಪ್ರಚಾರ ಪ್ರಸಾರದೊಂದಿಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಹೊರತಾಗಿ ಈಗ ಸದ್ಯದಲ್ಲಿ ದೇಶದಲ್ಲಿ ಇರುವಂತಹ ಹಿಂದಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಶಾಲೆಗಳಿಗೆ ಬಹುಮಾನ ವಿತರಿಸಲಾಯಿತು. ಚಿನ್ಮಯ ವಿದ್ಯಾಲಯವು ಪ್ರಥಮ ಬಹುಮಾನ ಪಡೆದರೆ ಕಾರ್ಮೆಲಾ ಕಾನ್ವೆಂಟ್ ದ್ವಿತೀಯ ಬಹುಮಾನ ಗಳಿಸಿತು. ಕಾರ್ಯಕ್ರಮದಲ್ಲಿ ಶ್ರೀ ಜಗನ್ನಾಥ್, ಚೆನ್ನಯ್ಯ, ಶ್ರೀಮತಿ ಸಾರಾ ಖಾನ್, ಶಂಕರ್ ನಾರಾಯಣ್, ಮೋಹನ್ ರವರು ಇದ್ದರು. ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮಳವಳ್ಳಿ ಪಟ್ಟಣದ ಕಾಲೇಜು ಆವರಣದಲ್ಲಿ ನಡೆಯಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಪೂರಕವಾಗಿದ್ದು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಮಕ್ಕಳು ಜೋರಾಗಿ ಸಪ್ಪಾಯುವುದರ ಮೂಲಕ ಅವರಿಗೆ ತುಂಬುಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಏನೇ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಏನು ಶೈಕ್ಷಣಿಕ ಜೀವನದಲ್ಲಿ ಪ್ರಾರಂಭ ಆಗ್ತದೋ ಮಾನ್ಸೂನ್ ಕೊನೆ ಆಗ್ತದೋ ಅಲ್ಲಿವರೆಗೂ ಕೂಡ ಸತ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಹಂಚುವುದರ ಮೂಲಕ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವೂ ಕೂಡ ಒಂದಾಗಿರ್ತದೆ. ಈ ಪ್ರತಿಭಾ ಕಾರಂಜಿ ಹೆಸರೇ ಸೂಚಿಸುವಂತೆ ಮಕ್ಕಳ ಪ್ರತಿಭೆ ಕಾರಂಜಿಯ ರೀತಿ ಚಿಂಬಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ರಾಜ್ಯ ಪರಿಷತ್ ನಿರ್ದೇಶಕ ಕಾಳರಾಜೇಗೌಡ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಲಿಂಗಯ್ಯ, ರೋಟರಿ ಅಧ್ಯಕ್ಷ ಮೊಹಮ್ಮದ್ ಅಲಿಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 14/9/19 ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತರ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಮಹಿಳಾ ಪುರುಷ ಹಾಗೂ ತೃತೀಯ ಲಿಂಗಿಗಳು ಒಂದುಗೂಡಿ ಆಶೋದಯ ಸಮಿತಿಯನ್ನು ಉದ್ಘಾಟಿಸಲಿದ್ದೇವೆ ಎಂದು ಶೋಭಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ 2005 ನಾವು ಆಶೋದಯ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. FSW ಹೆಣ್ಮಕ್ಳುಗಳು ಮತ್ತು ಗಂಡ್ಮಕ್ಳು TGಗಳು ಎಲ್ಲರೂ ಒಟ್ಟಾರೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಮೊದಲದಾಗಿ ಮೈಸೂರಲ್ಲಿ ನಮಗೆ ಸಂಸ್ಥೆ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಚಿಕ್ಕಮಗಳೂರು ಮತ್ತು ಮಂಡ್ಯ, ಕೆಆರ್ಪೇಟೆ, ಮಳವಳ್ಳಿ, ಕೊಡಗು, ಚಿಕ್ಕಮಗಳೂರು ಈ ಕಡೆ ಎಲ್ಲ ಕಡೆಯಿಂದನೂ ಸಂಸ್ಥೆಗಳಿದೆ. ನಮ್ಮದು ಮಂಡ್ಯದಲ್ಲಿ ಇವತ್ತೊಂದು ದಿನ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಬರ್ತಾರೆ. ಪ್ರೈಡ್ ಮಾರ್ಚ್ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಈ ಪ್ರೋಗ್ರಾಮಲ್ಲಿ ನಮಗೆ ಚಾಲೆಂಜಸ್ ಏನು ಅಂದರೆ ನಮ್ಮ ಹೆಣ್ಮಕ್ಳುಗಳ ಕಷ್ಟ ಏನಿದೆಯೋ, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಗಳಿದೆಯೋ ಅದನ್ನು ನಾವು ಸಾಲ್ವ್ ಮಾಡಿಕೊಡುವಂಥದ್ದು. ಮತ್ತು ಅವ್ರಿಗೆ ಸರ್ಕಾರದ ಸವಲತ್ತುಗಳು, ಸೈಟ್ಗಳು ಇಲ್ಲದೇ ಇರೋರಿಗೆ ಸೈಟ್ ಕೊಡಿಸುವಂಥದ್ದು, ಮತ್ತು ಅವ್ರಿಗೆ ಪಿಂಚಣಿ ಹಣ ಬರುವಂಥದ್ದು, ಮತ್ತು ಅವ್ರಿಗೆ ಮಕ್ಕಳುಗಳಿಗೆ ಏನಾದರೂ ಎಜುಕೇಷನ್ಗೆ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಸ್ಕೂಲಿಗೆ ಸೇರಿಸ್ಕೊಡುವಂಥದ್ದು, ಮತ್ತು ಅವ್ರಿಗೇನಾದ್ರೂ ಏನೇ ಪ್ರಾಬ್ಲಮ್ಗಳಿದ್ರು ನಾವು ಅವ್ರ ಕಷ್ಟ ಸುಖಗಳನ್ನ ಕೇಳಿ ಅವ್ರಿಗೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಮತ್ತು ಅವ್ರಿಗೆ ಹೆಚ್ಚಿನದಾಗಿ HIV ತಡೆಗಟ್ಟೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. HIV ಜಾಸ್ತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ನಾವು ತಡೆಗಟ್ಟೋ ಕೆಲಸನ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಇದು ಸರ್ಕಾರದ ಸವಲತ್ತುಗಳು ಬದಲಿಗೆ ಅದ್ರ ಜೊತೆಗೆ ನಾವು ಕಾಂಡಮ್. ಗೋಷ್ಠಿಯಲ್ಲಿ ಮಂಜುಳಾ, ಚೈತ್ರ ಸೇರಿದಂತೆ ಇತರರಿದ್ದರು. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಡಿ ಮದ್ದೂರು ಕೆರೆಯಿಂದ 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಸಂಬಂಧ ಯೋಜನೆ ಬಗ್ಗೆ ಸ್ಥಳೀಯ ಶಾಸಕರು ಏರ್ಪಡಿಸಿದ್ದ ಮುಕ್ತ ಸಂವಾದ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರ ನಡೆದ ಕ್ರಮವನ್ನು ಸ್ಥಳೀಯರು ಖಂಡಿಸಿದ್ದಾರೆ ಎಂದು ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇಶಹಳ್ಳಿ ಗ್ರಾಮದಲ್ಲಿ September 11 ಬುಧವಾರ ಶಾಸಕ DC ತಮ್ಮಣ್ಣ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸಂಬಂಧ ಮದ್ದೂರು ಕೆರೆ ಅಚ್ಚುಕಟ್ಟು ವ್ಯಾಪ್ತಿ ರೈತರ ಜೊತೆ ಕಾಮಗಾರಿಯ ಸಾಧಕ ಬಾಧಕಗಳ ಕುರಿತಾಗಿ ಮುಕ್ತ ಚರ್ಚೆಗೆ ಆಹ್ವಾನಿಸಿ ರೈತರ ಚರ್ಚೆಗೆ ಆಸ್ಪದ ನೀಡದೆ ಸಭೆಯಿಂದ ಅರ್ಧಕ್ಕೆ ಹೊರ ನಡೆದು ತಾವೇ ಕರೆದ ಸಭೆಯನ್ನು ಮೊಟಕಗೊಳಿಸಿದ ಕ್ರಮವನ್ನು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಕೆರೆ ಅಚ್ಚುಕಟ್ಟು ಭಾಗದ ರೈತರು ಯೋಜನೆ ಮಾಡಿ ಎಂದರೆ ಮುಂದುವರೆಸಲು ಬೇಡವೆಂದಲ್ಲಿ ಕೈಬಿಡುವ ಘೋಷಣೆಯೊಡನೆ ಸಭೆಯಿಂದ ಹೊರ ನಡೆದ ಶಾಸಕರು ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಹಿತ ಕಡೆಗಣಿಸಿದ್ದಾಗಿ ಶುಕ್ರವಾರ ಆಯೋಜಿಸಿದ್ದ ಜಂಟಿ ಪತ್ರಿಕಾಗೋಷ್ಠಿ ವೇಳೆ ಹಾಜರಿದ್ದ ಸ್ಥಳೀಯ ಮುಖಂಡರು ಆಕ್ಷೇಪಿಸಿದ್ದಾರೆ. ಏನು ನಾವು ಒಂದು ಆಶಾವಾದಿಯಾಗಿದ್ವಿ, ಈ ಚರ್ಚೆ ಮುಕ್ತ ಚರ್ಚೆಯಾಗಿ ಈ ಯೋಜನೆಯ ಆಗುಹೋಗುಗಳ ಬಗ್ಗೆ ಒಂದು ಒಂದು ಹೊರಹೊಮ್ಮುವಂತ ಒಂದು ವಿಚಾರ ಸಾಧ್ಯ ಆಗ್ತದೆ ಎಂದು ನಾವು ಭಾವಿಸಿದ್ದೋ, ಆದರೆ ಶಾಸಕರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲಿಂದ ಒಂದು ತೀರ್ಮಾನವನ್ನು ಹೇಳಿ, ಏನು ನೀವೆಲ್ಲ ಸೇರಿ ಮತ್ತೊಮ್ಮೆ ಸೇರಿ ಈ ಯೋಜನೆ ಬೇಕೇ ಬೇಡವೆ ಅಂತ ಒಂದು ತೀರ್ಮಾನ ಮಾಡುವನ್ನು ಮಾಡಿ ನನಗೆ ತಿಳಿಸಿ, ನೀವು ಬೇಕು ಅಂದರೆ ಮಾಡ್ತೀನಿ, ಇಲ್ಲೇ ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಬಂದರು. ಅಲ್ಲಿಂದ ಬಂದು ಶಾಸಕರು ನಾವು ಮದ್ದೂರಿನ ಪತ್ರಿಕೆಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರ ಆ ಯೋಜನೆಯನ್ನು ಮುಂದುವರಿಸ್ತದೆ ಅನ್ನುವ ಒಂದು ಪೊಲೀಸ ಶಕ್ತಿ ಮೂಲಕ ರೈತರನ್ನು ಬಗ್ಗುಬಿಡುತ್ತೇವೆ ಎನ್ನುವ ಒಂದು ಮಾತನ್ನು ಶಾಸಕರು ಹೇಳಿರುವುದು ಇದು ರೈತ ವಿರೋಧಿ ನೀತಿಯಾಗಿದೆ. ಶಾಸಕರು ಇಂಥ ಪ್ರಯತ್ನವನ್ನು ಮಾಡದ್ದೇ ಆದರೆ
ಈ ವ್ಯಾಪ್ತಿಯ ರೈತರೇನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಮದ್ದೂರಿನ ಶಾಸಕ ಡಿ ಸಿ ತಮ್ಮಣ್ಣ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ. ರಾಜ್ಯದಾದ್ಯಂತ ಉಗ್ರ ಒಂದು ಹೋರಾಟ ರೈತ ಪರವಾಗಿ ಒಂದು ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಮನೋಜ್ ಕುಮಾರ್, ಮುಖಂಡರಾದ ದೇಶಹಳ್ಳಿ ಆರ್ ಮೋಹನ್ ಕುಮಾರ್, ಸಿಎಚ್ ಲಕ್ಷ್ಮಣ್, ಪ್ರಸನ್ನ ಕುಮಾರ್ ಉಪಸ್ಥಿತರಿದ್ದರು. ದಿನಾಂಕ 15/9/2019 ನಗರದ ಕರ್ನಾಟಕ ಸಂಘದಲ್ಲಿ ಹೊಲೆಯ ಮಾದಿಗರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿ ಗೋಷ್ಠಿಯಲ್ಲಿ ಮಂಜುಳಾ, ಚೈತಾ ಸೇರಿದಂತೆ ಇತರರಿದ್ದರು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜಾತಿಯಂತೆ ಇರತಕ್ಕಂಥ ಅಸ್ಪೃಶ್ಯತೆ ಮತ್ತು ಅಸ್ಪೃಶ್ಯರಿಗೆ ಏನು ರಾಷ್ಟ್ರೀಯ ಮುಖ್ಯವಾಹಿನಿಗೆ ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕೀಯ ಹಕ್ಕುಗಳು ನಾಗರಿಕ ಹಕ್ಕುಗಳು ಸಂವಿಧಾನಬದ್ಧವಾಗಿ ನಮ್ಗೆ ತಂದುಕೊಟ್ಟರು ಸಹ ಮತ್ತು ಇಲ್ಲಿ ಬಂದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಬಂದು 70 ವರ್ಷ ತಂದಿದ್ರು ಸಹ ಇವತ್ತವರೆಗೂ ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಇನ್ನೂ ನಾವು ಕೆಳಹಂತದಲ್ಲಿ ಇರ್ತಕ್ಕಂಥದ್ದು ದುರದೃಷ್ಟಕರ. ಸೊ ಆ ಕಾರಣಕ್ಕೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಅಸ್ಪೃಶ್ಯ ಜಾತಿಯ ಮೂಲ ಅಸ್ಪೃಶ್ಯತೆಯ ಪರಿಶಿಷ್ಟ ಜಾತಿಯಲ್ಲಿ ಮೂಲ ಅಸ್ಪೃಶ್ಯ ಅಂದರೆ ಈ ನಮ್ಮ ವಲಯ ಮತ್ತು ಮಾದಿಗ ಸಮುದಾಯಗಳು ಬಹಳ ಪ್ರಮುಖ ಅಥವಾ ಎಡಬಲ ಅಂತಕ್ಕಂಥದ್ದು ಎಲ್ಲರೂ ಕರೆಯುವಂಥದ್ದು. ಸೊ ಈ ಎರಡೂ ಸಮುದಾಯಗಳು ಮಾನಸಿಕವಾಗಿ ನಾವು ಒಂದಾಗ್ತಾನೆ ನಮ್ಮಲ್ಲೇ ಒಬ್ರೊಬ್ರು ಕಾರ್ಯಕರ್ತ ಮತ್ತು ಒಬ್ರಿಗೊಬ್ರು ಅಪಪ್ರಚಾರ ಮಾಡಿಕೊಂಡು ನಾವು ಇನ್ನೊಬ್ಬರು ರಾಜಕೀಯವಾಗಿ ಆರ್ಥಿಕವಾಗಿ ಸೇವೆ ಮಾಡಿ ಗುಲಾಮಗಿರಿ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೋಸ್ಕರ ನಾವು ಇವತ್ತು ರಾಜ್ಯವನ್ನು ಆಳೋದಕ್ಕಾಗಲಿ ದೇಶವನ್ನು ಆಳೋದಕ್ಕಾಗಲಿ ಅಥವಾ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ನಾವು ನಿರೂಪಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಇನ್ನು ಮುಂದೇನೂ ಇದೇ ರೀತಿ ಮುಂದುವರೆದ್ರೆ ಈ ನಮ್ಮ ಅಸ್ಪೃಶ್ಯ ಸಮುದಾಯಗಳಿಗೆ ಈ ದೇಶದ ವ್ಯವಸ್ಥೆಯಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಎಲ್ಲ ಅವಕಾಶಗಳನ್ನು ಮತ್ತೊಮ್ಮೆ ನಾವು ಕಳ್ಕೊಂಡು ಗುಲಾಮಗಿರಿಗೆ ಹೋಗ್ಬೇಕಾಗಿತ್ತು ಅನ್ನೋ ಕಾರಣ ಇಟ್ಕೊಂಡು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ವಲಯ ಮಾದಿಗರ ಸಮ್ಮೇಳನ ಅನ್ನೋ ಕಾರ್ಯಕ್ರಮವನ್ನು ಸ್ನೇಹಪೂರ್ವಕವಾಗಿ ಒಂದು ಆರೋಗ್ಯಕರವಾದ ವಿಮರ್ಶೆಯನ್ನು ಮಾಡಲಿಕ್ಕೋಸ್ಕರ ಅಂದರೆ ನಾವಿಬ್ಬರೂ ಒಗ್ಗಟ್ಟಾಗದೆ ಹೋದರೆ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಎಷ್ಟೆಲ್ಲ ಅಡೆತಡೆಗಳು ಉಂಟಾಗ್ತದೆ ನಮಗೆ ಈ ಪರಿಸ್ಥಿತಿ ಅಂತ ಹೇಳಿದ್ಮೇಲೆ ಮುಂದಿನ ತಲೆಮಾರಿಗೆ ಮತ್ತು ನೆಕ್ಸ್ಟು ಯುವ ಪೀಳಿಗೆಗೆ ಏನೆಲ್ಲ ತೊಂದರೆಗಳಾಗ್ತವೆ ಎಷ್ಟೆಲ್ಲ ಅವರು ಮತ್ತೆ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಗುಲಾಮಗಿರಿಗೆ ಈಡಾಗಬೇಕಾಗುತ್ತೆ ಅನ್ನೋ ತಪ್ಪಿಸೋಕ್ಕೋಸ್ಕರ ಅದರ ಸಾಧಕ ಭಾಗಗಳನ್ನ ಚರ್ಚೆ ಮಾಡೋಕ್ಕೋಸ್ಕರ ನಾಳೆ ಮಂಡ್ಯದಲ್ಲಿ ಕರ್ನಾಟಕ ಸಂಘ ಕೆ ವಿ ಸಂದ್ರೇಗೌಡರ ಭವನದಲ್ಲಿ ನಾವು ನಾಳೆ 11 ಗಂಟೆಗೆ ಎಡಬಲ ವಲಯ ಮಾದಿಗರ ಸಮ್ಮೇಳನ ಅನ್ನೋ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಇದಕ್ಕೆ ಈ ಮೂಲಕ ಈ ಸಮುದಾಯದ ಪ್ರತಿನಿಧಿಸ್ತಕ್ಕಂಥ ಎಲ್ಲ ಮುಖಂಡರುಗಳು ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ಸಂಘಟನೆಗಳ ಸಂಚಾಲಕರು ಮತ್ತು ಈ ಸಮಾಜದ ಎಲ್ಲ ಹಿತೈಷಿಗಳು ನೌಕರ ವರ್ಗ ಮತ್ತು ಈ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆರೋಗ್ಯಕರವಾದ ವಿಮರ್ಶೆಯಲ್ಲಿ ಪಾಲ್ಗೊಂಡು ಸಮುದಾಯದ ಏಳಿಗೆಗೆ ಇವೆಲ್ಲ ಸಲಹೆಗಳನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ನಾವು ಸಹ ಈ ರಾಜ್ಯದಲ್ಲಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದನ್ನ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಡ್ತಾ ಇದ್ದೀನಿ ಮತ್ತು ಒಂದು ಮನವಿ ಮಾಡ್ಕೊಡ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಶ್ರೀಕಾಂತ್, ಚಂದನ್, ಪುಟ್ಟಸ್ವಾಮಿ, ಕುಮಾರ್ ಇದ್ದರು. ಮಳವಳ್ಳಿ ಪಟ್ಟಣದ ರೋಟರಿ ಶಾಲಾ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕ್ಷೇತ್ರ ಸಮನ್ವಯ ಅಧಿಕಾರಿ ಯೋಗೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಬಳಸಿಕೊಂಡರೆ ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸುವುದು ಸಾಧ್ಯ ಎಂದರು. ಈ ಕಾಲೇಜು ಮೊದಲು ಪ್ರಾರಂಭವಾದದ್ದು ನನಗೆ ತಿಳಿದ ಮಟ್ಟಿಗೆ ಬಾತನಾಡಿ ಹತ್ರ ಮೊದಲು ಪ್ರಾರಂಭವಾಗಿ ಅದು ನಡೀತಾ ಇತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆದ ಕಾರಣದಿಂದ ನಮ್ಮ ಕೃಷ್ಣ ಸರ್ ಇರುವಂಥ ಮೇಲುಗಡೆ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಅದು ಶಿಫ್ಟ್ ಆಯಿತು. ಆನಂತರದಲ್ಲಿ ಈಗ 2 ವರ್ಷದಿಂದ ಅದು ಸ್ಥಳದ ಅಭಾವ ಹಾಗೂ ವಿದ್ಯಾರ್ಥಿಗಳ ಒಂದು ಹಾಜರಾತಿ ಕೊರತೆಯಿಂದ ಇದು ಆರ್ಟ್ ಆಫ್ ದಿ ಸಿಟಿ ಎನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾಲೇಜನ್ನು ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿಗೆ ನಮ್ಮ ಮಳವಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳು ಅದರಲ್ಲೂ ಬಡ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾಲೇಜು ಸಿದ್ಧಾರ್ಥ ಪಿ ಯು ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೀಗೆ ಸುತ್ತಮುತ್ತ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ
ಹೆಚ್ಚು ಮಟ್ಟದಲ್ಲಿ ಹಾಜರಾತಿಯನ್ನ ಹೊಂದಿ ಈ ಕಾಲೇಜಿನ ಅಭಿವೃದ್ಧಿಗೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ. ಮತ್ತೆ ಈ ಕಾಲೇಜಿಗೆ ಉತ್ತಮವಾದಂತ ಒಂದು ಅಧ್ಯಾಪಕ ವರ್ಗದವರು, ಅದರಲ್ಲೂ ಕೂಡ ಪ್ರಾಂಶುಪಾಲರಾದಂತಹ ವೆಂಕಟೇಶ್ವರವರು ಈ ಒಂದು ಸಂಸ್ಥೆಯನ್ನು ಬೆಳೆಸೋದಕ್ಕೆ ತಮ್ಮದೇ ಆದಂತ ನಿಟ್ಟಿನಲ್ಲಿ ಹಲವಾರು ಒಂದು ಯೋಜನೆಗಳನ್ನು ಹಾಕೊಂಡು ಸಂಸ್ಥೆಯನ್ನ ಹೆಚ್ಚಾಗಿ ಬೆಳೆಸ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ 3-4 ವರ್ಷದಿಂದ ಕೂಡ ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹಲವಾರು ಯೋಜನೆಗಳನ್ನ ಹಾಕೊಂಡು ಎಲ್ಲ ಒಂದು ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರ ಒಂದು ಸಲಹೆಯನ್ನು ಕೊಡ. ಕಾರ್ಯಕ್ರಮದಲ್ಲಿ ಸಾಹಿತಿ ಮಾಸಿ ನಾರಾಯಣ, ಸಿದ್ದಾರ್ಥ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಂಪರಾಜು ಅರಸ್, ಉಪನ್ಯಾಸಕ ಕೃಷ್ಣ, ಕ್ರೀಡಾ ಮತ್ತು ಸಾಂಸ್ಕೃತಿಕ ವಿಭಾಗ ಸಂಚಾಲಕ ಕೆಎಲ್ ಮಲ್ಲೇಶ್, ರೈತ ಸಂಘದ ಅಧ್ಯಕ್ಷ ಎನ್ಎಲ್ ಭರತ್ರಾಜ್, ಶಿವಕುಮಾರ್, ರಘು ಸೇರಿದಂತೆ ಮತ್ತಿತರರಿದ್ದರು. 15ನೇ ವರ್ಷದ ಗಣೇಶೋತ್ಸವ ಪ್ರಯುಕ್ತ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಬಾರಿ ಗಣೇಶೋತ್ಸವವನ್ನು ನಮ್ಮ ಯುವಕ ಮಿತ್ರರು 14 ಕೋಟಿ ಎತ್ತರದ ಗಣೇಶ ಮೂರ್ತಿಯನ್ನು ತರುವ ಮೂಲಕ ಇಡೀ ನಮ್ಮ ಮಂಡ್ಯ ನಗರದಲ್ಲಿ ವಿಶಿಷ್ಟವಾಗಿ ಕಳೆದ 15 ದಿನಗಳಿಂದ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ನಮ್ಮ ದಿನವರ್ಣ ವಾರ್ಡು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಕೈಜೋಡಿಸಿದ್ದಾರೆ. ಇದಕ್ಕೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ, ಗುಣಾತೀತಾಯ. ಜೆಡಿಎಸ್ ನಾಯಕರ ಮಾತು ನೋವು ತಂದಿದೆ. ಬಿಫಾರ್ಮ್ ಕೊಡುವಾಗ ಕೊಟ್ಟ ನೋವು, ಮನೆಯವರು ಮನೆಯ ಹೆಣ್ಣು ಮಕ್ಕಳು ಕೊಟ್ಟ ನೋವು ಕರ್ನಾಟಕ ನೋಡಿದೆ. ಇವರು ಕುಟುಂಬದ ಪ್ರಿಯರು, ಅಣ್ಣ ತಮ್ಮಂದಿರ ಪ್ರಿಯರು, ರೇವಣ್ಣ ಅವರಿಗೆ ನಾಚಿಕೆಯಾಗಬೇಕು ಎಂದು ನಾರಾಯಣಗೌಡ ಕಿಡಿಕಾರಿದರು. ಒಂದು ಆರೋಪ ಮಾಡಿದ್ರೆ, ಒಂದು ಗಂಭೀರ ಆರೋಪ. ಡಿ ಕೆ ಶಿವಕುಮಾರ್ ಅದಕ್ಕೆ ಸಿದ್ದಾರ್ಥ ಸಾಯೋದಕ್ಕೆ ದೇವೇಗೌಡರು ಮನೆ ಕಾರಣ ದೇವೇಗೌಡರು ಮನೆಯವರು ಅಂತ ನಾನು ಹೇಳಿಲ್ಲ. ಒಕ್ಕಲಿಗರು ಬೆಳೆ ಒಕ್ಕಲಿಗರುಗಳೇ ಒಕ್ಕಲಿಗಳೇ ಬಂದ್ರೆ ಅದು ಸಂದರ್ಭ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. ಬಿಜೆಪಿ ಕಾರಣ ಅಂತ ಹೇಳ್ತಾರಲ್ಲ. ಹೆಸರೇಳಿಲ್ಲ, ನನ್ನ ಹೆಸರೇಳಿಲ್ಲ, ನಿಜವಾಗಿಲ್ಲ ಹೆಸರೇಳಿಲ್ಲ. ಆದ್ರೆ ದೇವೇಗೌಡರಿಗೆ ಅವ್ರ ಕುಟುಂಬ ಬಿಟ್ಟು ಇನ್ಯಾರು ಒಕ್ಕಲಿಗರು ಬೆಳಿಬಾರ್ದು ಅನ್ನೋ ಭಾವನೆ ಇದೆ ಅಂತ ಹೇಳಿದೀನಿ ನಾನು. ಆ ಭಾವನೆ ಇದೆ. ಇಲ್ಲಾಂದ್ರೆ ದೇವೇಗೌಡರು ಇನ್ಯಾರ್ಗಾನು ಒಬ್ಬರು ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ. ಸಂದರ್ಭ ಆಯ್ತು, ಅವಕಾಶ ಆಯ್ತು, ಮಕ್ಕಳೇ ಆಗ್ಬೇಕು. ಹೋದ ಸರಿ ತಾವು ಬಿಜೆಪಿ ಜೊತೆ ಯಡಿಯೂರಪ್ಪ ಬಿಜೆಪಿ ಜೊತೆ ಅಲೈನ್ಸ್ ಆಗಿ ಕುಮಾರಣ್ಣ 20 ತಿಂಗಳು ಇದ್ಮೇಲೆ ಯಡಿಯೂರಪ್ಪ ಅವ್ರಿಗೆ ಸರ್ಕಾರ ಬಿಟ್ಕೊಡೋ ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ದೇವೇಗೌಡ ಸಾಹೇಬ್ರು? ಸರ್ಕಾರನೇ ಕೆಡಗ್ಬಿಟ್ರು. ಅಷ್ಟ ಹೇಳಿದ್ದೇನೆ ನಾನು. ನೀವು ಕುಟುಂಬ ಪ್ರೇಮಿ ಆಗಿದ್ದೀರಿ, ಬೇಡ ಈ ವಯಸ್ಸಿನಲ್ಲಿ ನಿಮಗೆ ಬೇಡ. ಅದು ನಮ್ಮ ಕರ್ನಾಟಕ ಪ್ರೇಮಿಗಳಾಗಿ ಏಕೆಂದ್ರಿಗಳಾಗಿದ್ದಾರೆ ನಮ್ಮ ಅದೃಷ್ಟಕ್ಕೆ. ನೀವಂತೂ ಕೊಡ್ಲಿಲ್ಲ ಪಂಡನ್ನ, ನಾನು ಅವ್ರನ್ನ ಕೈ ಕಾಲು ಏನು ಹಿಡಿದು ತರ್ತೀನಿ. ಈ ತಾಲೂಕು ಅಭಿವೃದ್ಧಿ ಪಡಿಸ್ತೀನಿ, ಈ ತಾಲೂಕನ್ನ ಅಭಿವೃದ್ಧಿ ಪಡಿಸ್ತೀನಿ. ಇನ್ನೂ 12 ಕೋಟಿ ಹೇಳ್ತಾ ಇದ್ದೀರಲ್ಲ ರೇವಣ್ಣ ಸಾಹೇಬ್ರೇ, ದಯವಿಟ್ಟು ಕೇಳಿ. 2 ಕೋಟಿ ಅಣ್ಣ ಯಾವ ಟೆಂಡರ್ ಬರ್ತದೆ? ನಾರಾಯಣಗೌಡ ಓಡಿಸಿದಾನೆ, ನಾರಾಯಣಗೌಡ ಓಡಿಸಿದಾನೆ ಕಾಂಟ್ರಾಕ್ಟರ್ನ ಅಂತ ಹೇಳ್ತಾ ಇದ್ದೀರಲ್ಲ. 212 ಕೋಟಿಗೆ ಎಷ್ಟು ಇಡಬೇಕು? 70-75 ಕೋಟಿ ಇಡಬೇಕು. ಇಟ್ಟಿರೋದು ಎನ್ ಬಾಲಕೃಷ್ಣ, ಎನ್ ಮುದ್ದೇಗೌಡ, ಎನ್ ನಂಜಪ್ಪ, ಎನ್ ಮಂಜುನಾಥ್, ದಿವಂಗತ ನಿಂಗೇಗೌಡರ ಮಕ್ಕಳಾದ ಇವರು ಸರ್ಕಾರಿ ಗ್ರಾಮೀಣ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಮೋಸ ಮಾಡಿದ್ದಾರೆಂದು ಎನ್ ಆರ್ ಗೋವಿಂದರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಖಂಡ ಹಾಲಿ ಬೆಂಗಳೂರು ವಾಸಿಯಾಗಿರ್ತಕ್ಕಂಥ ಎನ್ ಬಾಲಕೃಷ್ಣ ಎಂಬುವರು ಹಾಲಿ ಮಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ ನಾವು ಕಳೆದ 10 ವರ್ಷದಿಂದ ಸರ್ಕಾರಕ್ಕೆ ಈ ಬಗ್ಗೆ ಸ್ಪರ್ಶಿಸಲು ಕೂಡ ಏನು ಆಗಿದೆ. 1912-19 ತಾಲೂಕು ಪಂಚಾಯತಿ ಯುವ ಕೋರ್ಟ್ಗೆ ಕೇಸ್ ಹಾಕಿದ್ದೀವಿ. ಇಲ್ಲಿವರೆಗೂ ಕೇಸು ಪ್ರಾರಂಭ ಆಗಿರಲಿಲ್ಲ. 7ನೇ ದಿನದಲ್ಲಿ ACP ಅವರಿಗೆ ದೂರು ಕೊಟ್ಟ ಮೇಲೆ ಯುವ ಕೇಸನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿ
ಮನೆ ಕಟ್ಟೋದಕ್ಕೆ ತಡೆ ಆಜ್ಞೆ ಕೊಟ್ಟರು ಸಹಿತ ಇವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನೆ ಕಟ್ಟೋದನ್ನ ನಿಲ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಬಗ್ಗೆ ಮನೆ ಕಟ್ಟೋದಕ್ಕೆ ಇಒ ಮತ್ತು ಪಿಒ ಇದ್ರು ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಎಷ್ಟು ಬಾರಿ ಅದು ಎಲ್ಲಿರೋ ಜಮೀನನ್ನು ನೆಲೆಗೆರೆ ಗ್ರಾಮದಲ್ಲಿ ಎಷ್ಟು ಜಮೀನು ಅವರು ಒತ್ತುವರಿ ಮಾಡ್ಕೊಂಡಿರೋದು? ಅವ್ರು ಹೆಚ್ಚು ಕಮ್ಮಿ ಒಂದು 12-13 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ಗ್ರಾಮ ತಾಣ, ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ. ಗೋಷ್ಠಿಯಲ್ಲಿ ರವೀಂದ್ರನಾಥ್ ಇದ್ದರು. ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ವ್ಯವಹಾರ ಜೋರಾಗಿತ್ತು. ವಿವಿಧ ವೇಷಭೂಷಣಗಳನ್ನು ಧರಿಸಿದ ಮಕ್ಕಳು ವ್ಯಾಪಾರಿಗಳು ನಾಚುವಂತೆ ಪೈಪೋಟಿಯ ಮೇಲೆ ವ್ಯಾಪಾರ ಮಾಡಿ ಗಮನ ಸೆಳೆದರು. ಎಷ್ಟಪ್ಪ ಏನಪ್ಪ ಎಲ್ಲ ಚೆನ್ನಾಗವೆ ತಾನೆ? ಈ ಕಡೆ ಬೈ ಕಡೆ ಬಂದೆ. ಚರ್ಮುರಿ ತಗೊಂಡ್ರ? ಏ ಚುರ್ಮುರಿ ಹೆಂಗಮ್ಮ ಪ್ಯಾಕ್ ಆಯ್ತವ? 10 ರೂಪಾಯಾ? ಅಲ್ಲಿ 15 ರೂಪಾಯಿ ಮಾಡ್ತಾವ್ರೆ, 5 ರೂಪಾಯಿ ಕಮ್ಮಿ ಕೊಡ್ತಾ ಇದೀಯಲ್ಲ ನೀನ್ ಯಾಕೆ? ಎಷ್ಟಪ್ಪ ಬಾದಾಮಿ ಅಪ್ಪುರಿ ಎಷ್ಟು ದುಡ್ಡು? 5 ರೂಪಾಯಿ ಒಂದಾ? ಇದು ಮಿಠಾಯಿ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಮಕ್ಕಳ ಸಂತೆಗೆ ಏನು ಪ್ರದರ್ಶನದ ಉದ್ಘಾಟನೆ ಆಗಲಿದೆ. ನಿಜವಾದ ವ್ಯಾಪಾರಸ್ಥರಿಗೂ ಕೂಡ ಒಂದು ಕೈ ಮೇಲು ಅನ್ನೋ ರೀತಿಯಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮಕ್ಕಳು. ನಿಜವಾಗಿ ಬೇಕಾಗಿರೋದು ಈ ಥರದ ಒಂದು ಜೀವನಾನುಭವ ಸಮಾಜದಲ್ಲಿ ಅವನು ಬದುಕೋದಕ್ಕೆ ಈಗಿಂದಾನೆ ಒಂದು ಟ್ರೈನಿಂಗ್ ಆಗ್ತಾ ಇದೆ. ಇದೊಂದು ಒಳ್ಳೆ ಸ್ಕೀಮ್ ಇದು, ಮಕ್ಕಳ ಸಂತೆ ಒಂದು ಒಳ್ಳೆಯ ಒಂದು ಸ್ಕೀಮ್ ಅಂತ ನನಗಾದ. ಎಷ್ಟು ಕೇಳಿ ಕೇಳಿ ವ್ಯಾಪಾರ ಮಾಡಿ ಅಲ್ಲರು ಸುಮ್ಮನೆ ಕೇಳಿ ಹಂಗೆ. ಶಾಲೆಯ ಮುಖ್ಯ ಶಿಕ್ಷಕ ರಾಜಯ್ಯ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ಶಿವರಾಮೇಗೌಡ, ಕಾರ್ಯದರ್ಶಿ ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷೆ ಮೋಹನ್ ಕುಮಾರಿ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದರು. ಆಶೋದಯ ಸಮಿತಿ ವತಿಯಿಂದ ವಿಶ್ವ ಲೈಂಗಿಕ ಕಾರ್ಯಕರ್ತರ ದಿನಾಚರಣೆ ಅಂಗವಾಗಿ ನಗರದ ವಿವೇಕಾನಂದ ರಸ್ತೆಯಿಂದ ಜೆಸಿ ವೃತ್ತದವರೆಗೆ ಜಾಗೃತಿ ಜಾಥಾ ನಡೆಯಿತು. ಲೈಂಗಿಕ ಕಾರ್ಯಕರ್ತರ ಒಂದು ದಿನ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಹೆಮ್ಮೆಯ ದಿವಸ. ಇವತ್ತು 100 ಮುಖ್ಯವಾಹಿನಿಗೆ ತರುವಂಥ ಒಂದು ದಿನ ಆಗಿರೋದ್ರಿಂದ ಇದೊಂದು ಹೆಮ್ಮೆಯ ವಿಚಾರ. ಇವರು ಸಮಾಜದಲ್ಲಿ ಎಲ್ಲಂತೆ ಬದುಕಬೇಕು, ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಎಲ್ಲ ಜನಸಾಮಾನ್ಯರ ಉದ್ದೇಶ ಆಗಿದೆ. ಆ ಒಂದು ಕಾರ್ಯಕ್ರಮನ ಉದ್ಘಾಟಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 30°C, ಕನಿಷ್ಠ ಉಷ್ಣಾಂಶ 21°C. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 18,210 ಕ್ಯೂಸೆಕ್ಸ್, ಹೊರಹರಿವು 27,019 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 124.80 ಅಡಿಗಳು.